राधे राधे नन्न रसी राधे। ನಂಬೇಡ ಉರ್ವಿ, ಸಾರಿ ಅದಕ್ಕೆ. ನಿಮ್ ಪದ್ಧತಿ ನೋಡಕ್ ಆಗ್ತಿಲ್ಲ ನನ್ಗೆ. ಕಾಫಿ ಕಪ್ ಅಲ್ಲಿ ಲವ್ ಎಕ್ಸ್ಪ್ರೆಸ್ ಮಾಡೋಣ ಅನ್ಕೊಂಡ್ರಿ, ಆದ್ರೆ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು. ನನಗೇನ್ ಗೊತ್ತಿತ್ತು ಹಾಗಾಗತ್ತೆ ಅಂತ. ಸರಿ ಬಿಡಿ, ನಿಮ್ಗೆ ಹೇಳೋಕ್ ನಾಚಿಕೆ, ಹೇಳಿಲ್ಲ ಅಂದ್ರೆ ಅಣ್ಣಂಗೆ ಗೊತ್ತಾಗಲ್ಲ. ಅವನ್ ದಡ್ಡ ಅಗಸ್ತ್ಯ ಏನ್ ದಡ್ಡ ಅಲ್ಲ. ದಡ್ಡ ಅಲ್ವಾ? ಅಯ್ಯೋ ದೊಡ್ಡ ದಡ್ಡ ಆಕೆ ಅವನು. ಏನಿಲ್ಲ, ಅವನ್ ಯಾಕೆ ದಡ್ಡ ಆಗ್ತಾನೆ? ಸರಿ ಬಿಡಿ, ಅವನ್ ದಡ್ಡ ಅಲ್ಲ. ಹೌದು, ನೀವೇನೋ ನಾ ಕರಿತಿದ್ರಲ್ವಾ ಬ್ರಹ್ಮ ರಾಕ್ಷಸ ಅಂತ ಅಲ್ವಾ? ಅದು ಆ ಕರಿತಿದ್ದೆ. ಅಂದ್ರೆ ಈ ಕರಿ ಅಲ್ವಾ? ಇಲ್ಲ, ಕರಿ ಅಲ್ವಾ. ಯಾಕೆ ನಂಗೆ ಕರಿಬೇಕು ಅನ್ನಿಸ್ತಿಲ್ಲ. ಹೌದಾ? ಮತ್ತೆ ಜಡೆಮುನಿ ಅಂತಿದ್ರಲ್ವಾ, ಅದು ಕರಿ ಅಲ್ವಾ? ಇಲ್ಲ. ಹೋಗ್ಲಿ ಬಿಡಿ, ಆದ್ರೂ ಅಣ್ಣಂಗೆ ಸ್ವಲ್ಪ ಕೊಬ್ಬು ಅಲ್ವಾ? ಕೊಬ್ಬ ನಂಗೇನ್ ಹಾಗನ್ಸಲ್ಲ. ಕೊಬ್ಬು ಅಂದ್ರೆ ಸಿಡ್ಕ, ಅದಕ್ಕೆ ಬೇರೆಯವ್ರಿಗೆ ಬೇಜಾರಾಗುತ್ತಾ ಇಲ್ವಾ ಅನ್ನೋದು ನೋಡಲ್ಲ. ಸುಮ್ನೆ ಯಾಕೆ ಅವನ ಬಗ್ಗೆ ಏನೇನೋ ಹೇಳ್ತಿದ್ಯಾ ನೀನು? ಬೇರೆಯವ್ರಿಗೆ ಬೇಜಾರಾಗುವಂಥದ್ದು ಏನ್ ಮಾಡಿದಾನ್ ಹೇಳು ಅವನು? ಅವನ್ ಜಾಸ್ತಿ ಮಾತಾಡಲ್ಲ, ಒಪ್ಕೋತೀನಿ, ಆದ್ರೆ ಬೇರೆಯವ್ರಿಗೆ ಬೇಜಾರು ಮಾಡೋಂಥದ್ ಏನು ಮಾಡಲ್ಲ. ಆಕ್ಚುಲಿ ಅವನಿಗೆ ಇಷ್ಟ ಆದವರು ಖುಷಿ ಪಡ್ತಾರೆ ಅಂದ್ರೆ ಅವನ್ ಏನ್ ಬೇಕಾದ್ರೂ ಮಾಡ್ತಾನೆ, ಗೊತ್ತಾ? ಯಾಕೆ ನಗ್ತಿದ್ಯಾ? ಓ, ಏನ್ ನನ್ ಕಾಲ್ ಎಳಿತಿದ್ಯಾ? ನೀವ್ ಅಣ್ಣನ ಎಷ್ಟು ಡಿಫೆಂಡ್ ಮಾಡ್ಕೋತೀರಾ ಅಂತ ನೋಡೋಣ ಅಂತಿದ್ದೆ. ಪರವಾಗಿಲ್ಲ, ಚೆನ್ನಾಗಿ ಡಿಫೆಂಡ್ ಮಾಡ್ತೀರಾ. ಮುಂದೆ ಏನಾದ್ರೂ ಅಣ್ಣ ಕೋರ್ಟ್ಗೆ ಹೋಗ್ಬೇಕಂದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೋದು ಲಾಯರ್ ಆಗಿ. ನನಗೆ ಯಾಕೋ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ ಶ್ರವಣ್. ಹೌದು ಶ್ರವಣ್, ಮಾವನ ಹತ್ರ ಫೋಟೋ ಇದೆ ಅನ್ನೋದು ಏನ್ ಗ್ಯಾರಂಟಿ? ಪೊಲೀಸ್ ಅವ್ರಿಗೆ ನಂಬಿಕೆ ಇದೆ ಅವ್ರ ಹತ್ರ ಇನ್ನೊಂದು ಫೋಟೋ ಇದೆ ಅಂತ. ಅಷ್ಟಕ್ಕೂ ಅವ್ರ ಹತ್ರ ಕೇಳಿದ್ರೆ ಏನ್ ತಪ್ಪು? ಹೌದು ಅಗಸ್ತ್ಯ, ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಶ್ರವಣ್ ಹೇಳೋ ಹಾಗೆ ಅವ್ರ ಹತ್ರ ಫೋಟೋ ಇದ್ರೆ ಒಳ್ಳೇದೇ ಅಲ್ವಾ? ಏನೋ ಗೊತ್ತಿಲ್ಲ ಲಾವಣ್ಯ, ನನಗೆ ಯಾಕೋ ಇದು ಸರಿ ಅನಿಸ್ತಾ ಇಲ್ಲ. ಯೋಚನೆ ಮಾಡು ಅಗಸ್ತ್ಯ, ನಿಮ್ಮಮ್ಮನ ಫೋಟೋ ಇರೋದೇ ಆದರೆ ನೋಡ್ಬೋದಲ್ವಾ? ಎಷ್ಟು ದಿವಸದಿಂದ ಕಾಯ್ತಾ ಇದೆ. ನಿನ್ನ ರೂಮಲ್ಲಿರೋ ಪೇಂಟಿಂಗ್ ತೆಗೆದು ನಿಮ್ಮ ಅಮ್ಮನ ಫೋಟೋನೇ ಹಾಕಿಸ್ಬೋದು. ಅಗಸ್ತ್ಯ, ನೀನು ಎಷ್ಟು ಎಫರ್ಟ್ ಹಾಕ್ತಾ ಇದೆಯಾ ಅವ್ರ ಜೊತೆ ಚೆನ್ನಾಗಿರಬೇಕು, ನಿಮ್ಮಿಬ್ರು ಸಂಬಂಧ ಬೆಳಿಬೇಕು ಅಂತ. ಅವರು ಒಂದು ಹೆಜ್ಜೆ ಮುಂದೆ ಬರಲಿ, ಫೋಟೋ ತೋರಿಸ್ಲಿ, ಎಲ್ಲ ಕೆಲಸ ನೀನೇ ಹ್ಯಾಕ್ ಮಾಡಬೇಕು? ಹೌದು ಅಗಸ್ತ್ಯ, ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಗೊತ್ತಿಲ್ಲ ಲಾವಣ್ಯ. ಯೋಚನೆ ಮಾಡಬೇಡ ಅಗಸ್ತ್ಯ, ನೀನು ಕೇಳಿದ್ರೆ ಮಾವನೂ ಇಲ್ಲ ಅನ್ನಲ್ಲ, ಯಾಕೆ ಅಂದರೆ ಅವ್ರಿಗೂ ನೀನು ಕಳ್ಕೊಳಕ್ಕೆ ಇಷ್ಟ ಇಲ್ಲ ಅಲ್ವಾ? ನಾನು ಯೋಚನೆ ಮಾಡ್ತೀನಿ. ಅವಾಗವಾಗ ಒಳ್ಳೆ ಕೆಲಸ ಮಾಡ್ತೀಯ ಶ್ರವಣ್, ನೀನು ಕರೆಕ್ಟ್ ಟೈಮ್ಗೆ ಕರೆಕ್ಟ್ ವಿಷಯ ತಂದೆ. ಅಗಸ್ತ್ಯ ಮಾವನ ಹತ್ರ ಹೋಗಿ ಫೋಟೋ ಬಗ್ಗೆ ಕೇಳಿ, ಈಗ ಹತ್ರ ಆದವರು ಮುಂಚಿನ ತರ ಮತ್ತೆ ದೂರ ಆಗೋಗ್ತಾರೆ. Thank you.
ಅಗಸ್ತ್ಯ ಯಾಕೆ ಹೀಗೆ ಒಂದೇ ಸನ್ನೆ ಓಡಾಡ್ತಿದ್ಯಾ? ಒಂದ್ ಕಡೆ ಕೂತ್ಕೋಬಾರ್ದಾ? ಒಂದ್ ಕಡೆ ಕೂತ್ಕೊಳ್ಳೋಕೆ ಆಗಲ್ಲ ಅಂಜರ, ಒಂಥರ ಟೆನ್ಷನ್ ಆಗ್ತಾ ಇದೆ. ಇವರೆಲ್ಲಿ ನಾ ಬಂದೇ ಇಲ್ಲ. ಯಾರು ಮಾವನ ಬರ್ತಾರೆ? ಯಾಕಿಷ್ಟು ಲೇಟ್ ಮಾಡ್ತಿದ್ದಾರೆ ಇವತ್ತು? ಏನೋ ಕೆಲಸ ಇರಬೇಕು ಅಥವಾ ಎಲ್ಲ ಹೋಗಿರ್ತಾರೆ. ಎಲ್ಲೇ ಇದ್ರೂ ಮನೆಗೆ ತಾನೇ ಬರಬೇಕು. ಅವ್ರು ಯಾವಾಗ ಬರ್ತಾರೋ, ಯಾವಾಗ ನಾನು ಅವ್ರ ಹತ್ರ ಮಾತಾಡ್ತೀನೋ ಅಂತ ವೇಟ್ ಮಾಡ್ತಾ ಇದ್ದೀನಿ. ವಾಟ್ ಡು ಯು ಥಿಂಕ್, ಅವ್ರ ಹತ್ರ ಫೋಟೋ ನಿಜವಾಗ್ಲೂ ಇದೆ ಅಂತನಾ? ಇದ್ರೆ ನನಗೆ ತೋರಿಸ್ತಾರಾ? ಹೇಗಿರ್ಬೋದು ನಮ್ಮಮ್ಮ? ಐ ಆಮ್ ಶೋರ್ ನೋಡೋಕ್ಕೆ ನಾನು ಅವ್ರ ಥರನೇ ಇದ್ದೀನಿ ಅಂತ. ನನಗೆ ಅವ್ರ ಎಕ್ಸ್ಕ್ಯೂಸ್ ಮೀ ಮಿಸ್ ಸಂಚರ, ನಾನೇ ನಿಂತ್ಕೊಂಡು ಲಾಲಿ ಹಾಡಿ ತೊಟ್ಲು ತೂಗ್ತಾ ಇದ್ದೀನಾ? ನಾನೇನೋ ನನ್ನ ಮನಸ್ಸಲ್ಲಿರೋದು ಹೇಳ್ತಾ ಇದ್ದೀನಿ, ನೀನು ನೋಡಿದ್ರೆ ಆ ಕಳಿಸ್ತಿದ್ಯಲ್ಲ. ಎಲ್ಲ ನಿನ್ನಿಂದಾನೇ. ನನ್ನಿಂದನಾ? ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ನಾನು. ಯಾಕೆ? ಅದೇ ಹೇಳಿದ್ನಲ್ಲ, ಎಲ್ಲ ನಿನ್ನಿಂದಾನೆ ಅಂತ. ಏನೇ ಕೇಳಿದ್ರು ಎಲ್ಲ ನಿನ್ನಿಂದಾನೆ ಅಂದ್ರೆ ಏನರ್ಥ? ನಿದ್ದೆ ಮಾಡಕ್ ಬಿಟ್ರೆ ಅಲ್ವಾ ನೀನು? ಏಯ್, ಏನ್ ಮಾತಾಡ್ತಾ ಇದೀಯಾ? ಕೇಳಿಸ್ಕೊಂಡವ್ರು ತಪ್ಪು ತಿಳ್ಕೋತಾರೆ. ಅಯ್ಯೋ ರಾಮ, ನಾನು ಹೇಳಿದ್ದು ನಿನ್ ಗೊರ್ಕೆ ಮಾಸ್ಟ್ರು ಅಂತ. ನಿನ್ ಗೊರ್ಕೆ ಆರ್ಕೆಸ್ಟ್ರಾ ಇಂದ ನಿದ್ದೆನೆ ಬಂದಿಲ್ಲ. ವಾಟ್ ನಾನ್ಸೆನ್ಸ್, ನಾನ್ ಗೊರ್ಕೆ ಗಿರ್ಕೆ ಎಲ್ಲ ಹೊಡೆಯಲ್ಲಪ್ಪ. ಹೌದಪ್ಪ, ನೀನು ಗೊರ್ಕೆ ಹೊಡೆಯಲ್ಲ, ನನ್ ಮೇಲೆ ಕೈ ಹಾಕೊಂಡು ಮಲ್ಕೊಳಲ್ಲ, ಸಿಟ್ ಮಾಡ್ಕೊಳಲ್ಲ, ಸುಳ್ಳು ಹೇಳಲ್ಲ, ನೀನ್ ಏನು ಮಾಡಲ್ಲ. ನೀನಂತರ ಶ್ರೀರಾಮ್ ಚಂದ್ರನ ಅಪರಾವತಾರ. ಅಲ್ಲ, ನಿನ್ ಸುಳ್ಳು ಬಾಯಲ್ಲಿ ದೇವ್ರ ಹೆಸರಲ್ಲಿ ಯಾಕೆ ಅವಮಾನ ಮಾಡ್ತೀಯಾ? ನಾನ್ ಸುಳ್ಳು ಹೇಳ್ತಿದ್ದೀನ? ಹೌದು. ಸರಿ ಇರು, ತೋರಿಸ್ತೀನಿ ನಿಂಗೆ. ನೋಡು, ಯೂಟ್ಯೂಬಲ್ಲಿ ಗೊರ್ಕೆ ಸೌಂಡ್ ಸರ್ಚ್ ಮಾಡಿ ಕೇಳಿಸ್ಬಿಟ್ರೆ ನಂದು ಅಂತ ಒಪ್ಕೊಂಡ್ಬಿಡ್ತೀನಾ? ಓ ಹೌದಾ, ಸರಿ ಇದು ನೋಡು. ಏಯ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಾನು ನಿದ್ದೆ ಮಾಡಬೇಕಾದ್ರೆ ಕದ್ದು ವಿಡಿಯೋ ಮಾಡ್ತೀಯಾ? ಕದ್ದೇನು ಮಾಡಿಲ್ಲ, ಇದೆಲ್ಲ ನನಗೆ ಮುಂದೆ ಬೇಕಾಗತ್ತೆ ನಿನ್ನ ಬ್ಲ್ಯಾಕ್ಮೇಲ್ ಮಾಡೋಕ್ಕೆ. ನಾಚಿಕೆ ಆಗಲ್ವಾ ನಿಮಗೆ ಸ್ವಂತ ಗಂಡನ್ನೇ ಬ್ಲ್ಯಾಕ್ಮೇಲ್ ಮಾಡ್ತೀನಿ ಅಂತ ಹೇಳಕ್ಕೆ? ಮತ್ತೆ ತಾಳಿ ಕಟ್ಟಿದ ಹೆಂಡತಿಗೆ ಸುಳ್ಳಿ ಗಿಳ್ಳಿ ಅಂದ್ರೆ? ಅರೆ ನಾನು ಅವ್ರು ಬಂದರು ಅನ್ಸತ್ತೆ, ನಿನ್ನನ್ನು ಆಮೇಲೆ ನೋಡ್ಕೋತೀನಿ. ಸಾರಿ, ನೀವು ಬಿಝಿ ಇದ್ರೇನೋ, ನಾನು ಆಮೇಲೆ ಬರಲಾ? ಇಲ್ಲ, ಕುತ್ಕೋ ಕುತ್ಕೋ. ಅದು ನಾನು ಈಗ ತಾನೇ ಹೊರಗಡೆಯಿಂದ ಬಂದೆ, ಏನೋ ಹಾಗೆ ಚೆಕ್ ಮಾಡ್ತಾ ಇದ್ದೆ. ಅಲ್ಲ, ನಾನು ಯಾಕೆ ಬಂದೆ ಅಂದರೆ? ನನಗೆ ಗೊತ್ತು ನೀನು ಯಾಕೆ ಬಂದೆ ಅಂತ. ವೈದೇಹಿ ಬಗ್ಗೆ ಕೇಳಕ್ಕಲ್ವಾ? ಯೋಚನೆ ಮಾಡಬೇಡ, ಏನು ಬೇಕಾದರೂ ಕೇಳು, ಉತ್ತರ ಕೊಡ್ತೀನಿ.
ಆಕ್ಚುಲಿ ಇಂಚರ ನೀ ನನ್ನ ಹತ್ರ ಮಾತಾಡಬೇಕು ಅಂತಿದ್ದೀಯಾ ಅಂತ ಹೇಳಿದ್ಲು. ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂತಿದ್ದೆ, ಆದರೆ ಯಾವುದೋ ಒಂದು ಕೆಲಸ ಬಂತು ಅದಕ್ಕೆ ಆಚೆ ಹೋಗಿದ್ದೆ. ಕೇಳು,